ಬಂದ್ರೆ ನಂದು ನಿಂದು ಒಂದೇ, ನೀವು ನನ್ ಬೇರೆ ಏನಾದ್ರು ಹೇಳಿ. ಎಷ್ಟು ನಮ್ಮ ಅಧಿಕಾರಿಗಳ ಸಭೆಯಲ್ಲಿ ಇತ್ತೀಚೆಗೆ ರಿವ್ಯೂ ಮಾಡಿದಾಗ ಆ ಸಭೆಯಲ್ಲಿ ಒಂದು ನಿರ್ಣಯವನ್ನು ಮಾಡಿದ್ವಿ. ಮಹದೇವಪುರ ಕ್ಷೇತ್ರದಲ್ಲಿ ಇರುವಂಥ ಪ್ರತಿ ಮನೆ ಮನೆಗೂ ಹೋಗಿ ಅವರ ಜ್ವರ ಪರೀಕ್ಷೆ ಮತ್ತು ಆಕ್ಸಿಜನ್ನಿನ ಪರೀಕ್ಷೆ, ಸಿಂಟಮ್ಸಿನ ಪರೀಕ್ಷೆ ಮಾಡಬೇಕು. ಪ್ರತಿಯೊಬ್ಬರದ್ದು ಆರೋಗ್ಯವಾಗಿ ಇರಲಿ ಇಲ್ಲದೇ ಇರಲಿ, ಆ ನಿಮಿತ್ತವಾಗಿ ಕೆಲವು ಕಾಲೇಜ್ಗಳ ಫಾರ್ಮಸಿ ನರ್ಸಿಂಗ್ ಕಾಲೇಜ್ಗಳ ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತರು ಮತ್ತು BBMPಯ ಹೆಲ್ತ್ ವಿಭಾಗದ ಪೌರ ಕಾರ್ಮಿಕರು ಸಮೇತವಾಗಿ ಕಳಿಸ್ಬೇಕು ಅಂಥೇಳಿ ಮನೆ ಮನೆಗೆ ಕಳಿಸ್ಬೇಕು ಅಂತ ತೀರ್ಮಾನ ಆಗಿತ್ತು. ಈಗಾಗಲೇ ಕಳೆದ ಸೋಮವಾರ ಈ ಹೋಗುವಂಥವ್ರು, ಈ ಚೆಕಪ್ಪಿಗೆ ಹೋಗುವಂಥವ್ರಿಗೆ ನಮ್ಮ ಜಾಯಿಂಟ್ ಕಮಿಷನರ್ ಅವ್ರ ನೇತೃತ್ವದಲ್ಲಿ, VU ಅವ್ರ ನೇತೃತ್ವದಲ್ಲಿ ಮತ್ತು DHO ಚಂದ್ರಶೇಖರ್ ಅವ್ರ ನೇತೃತ್ವದಲ್ಲಿ ತರಬೇತಿ ಶಿಬಿರ ಆಯಿತು. ಅವರಿಗೆ ಕೊರತೆ ಇದ್ದಂಥ 200 ಥರ್ಮೋಸ್ಕ್ಯಾನರ್ ಮತ್ತು 200 ಪಲ್ಸ್ ಆಕ್ಸಿಮೀಟರ್ ಈಗ ನಮ್ಮ ಮುಖಂಡರ ಜೊತೆಗೆ ಸೇರಿ ನಾನು ಖರೀದಿ ಮಾಡಿ ಅವ್ರಿಗೆ ಬರೆದು ಅವ್ರಿಗೆ ಕಾಯೋದಕ್ಕೆ ನಿರೀಕ್ಷೆ ಮಾಡ್ದೇನೆ. ಯಾಕಂದರೆ ಕರೋನಾ ವೇಗವಾಗಿ ಹರಡ್ತಾ ಇರುವಂಥ ಹಿನ್ನೆಲೆ ಅವರಿಗೆ ಈಗಾಗಲೇ ಬ್ಯಾಚ್ಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ಈ ಇನ್ಸ್ಟ್ರೂಮೆಂಟ್ಗಳ ಕೊರತೆ ಇತ್ತು, ಅದನ್ನು ತುಂಬಿಕೊಡೋದ್ರ ಮುಖಾಂತರ ಇಡೀ ಕ್ಷೇತ್ರದ ಒಂದ್ಸಾರಿ ಎಲ್ಲರ ವಾಸವಾಗಿರ್ತಕ್ಕಂಥ ಎಲ್ಲರ ಸ್ಕ್ಯಾನ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಥರ್ಮೋಸ್ಕ್ಯಾನರ್ ಮತ್ತು ಪಲ್ಸ್ ಆಕ್ಸಿಮೀಟರನ್ನು ಕೊಡ್ತಾ ಇದ್ದೇವೆ. ಇದರ ಸದುಪಯೋಗ ಆಗತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ. ಇತ್ತೀಚೆಗೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನ ಕೂಡ ಎಚ್ಚರಿಕೆ ವಹಿಸಬೇಕು, ಮಾಸ್ಕನ್ನು ಧರಿಸಬೇಕು ಸಾರ್ವಜನಿಕವಾಗಿ ಓಡಾಡುವಾಗ ಮತ್ತು ಸಾಮಾಜಿಕ ಅಂತ ಹರಡದೇ ಇರೋದು ನೋಡ್ಕೊಳ್ಬೇಕು. ಮತ್ತು ನಿಮ್ಮ ಮನೆಗೆ ಯಾರು ಈ ಚೆಕಪ್ಪಿಗೆ ಬರ್ತಾರೆ ಅವ್ರ ಜೊತೆಗೆ ಸಹಕಾರವನ್ನು ಈಗಾಗಲೇ ಕೊಟ್ಟಿದ್ದೀರಾ, ಒಂದ್ಸಾರಿ ಮಾಡಿದ್ದಾರೆ ನಮ್ಮಲ್ಲಿ, ಸರ್ವೆ ಮಾಡಿದ್ದಾರೆ ಬಟ್ ಸ್ಕ್ಯಾನಿಂಗ್ ಮಾಡಿರಲಿಲ್ಲ. ಆ ನಿಮಿತ್ತವಾಗಿ ಎಲ್ಲಿ ಸಿಂಪ್ಟಮ್ಸ್ ಇದೆ ಅವ್ರು ಮಾತ್ರ ಸ್ಕ್ಯಾನ್ ಮಾಡಿದ್ದರು. ಈಗ ಎಲ್ಲರನ್ನೂ ಸ್ಕ್ಯಾನ್ ಮಾಡುವಂಥ ನಿರ್ಣಯವಾಗಿರೋದ್ರಿಂದ ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಯಾರು ನಮ್ಮ ಹೆಲ್ತ್ ವರ್ಕರ್ಸ್ ಬರ್ತಾರೆ ಮನೆಗೆ ಅವ್ರ ಜೊತೆಗೆ ಸಹಕರಿಸಿ ಅಂತ ವಿನಂತಿಯನ್ನು ಮಾಡಬೇಕು.